ಅಧಿಕೃತವಾಗಿ ಅರೆಸ್ಟ್ ಮಾಡಿದ್ದಾರೆ, ಸರ್ಕಾರಕ್ಕೆ ಇದರಿಂದ ಡ್ಯಾಮೇಜ್ ಆಗಲ್ಲ ಸರ್? ಐ ಥಿಂಕ್ ಅವರು ಪ್ರೋಸೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಬಟ್ ನಾ ಹೇಳಿದ್ನಲ್ಲ, ಇನ್ನೂ ಕೂಡ ಮತ್ತು ಮೊನ್ನೆ ಎಲ್ಲ ಕೇಳಿದಾಗ ಇದನ್ನೇನಂದರೆ ಒಂಥರ ವಿಂಡಿಕ್ಟಿವ್ನೆಸ್ನ ತೊಗೊಂಡು ಹೋಗ್ತಕ್ಕಂಥದ್ದು. ಯಾಕಂದರೆ ಒಂದು ಕಡೆಗೆ ಒಂದು ತನಿಖೆ ಆಗಬೇಕಾದ್ರೆ ಇನ್ನೊಂದು ಕಡೆಗೆ ಈ ಥರ ಒತ್ತಡ ಹಾಕ್ತಕ್ಕಂಥದ್ದು ಸ್ವಭಾವ ಅಲ್ಲಿದೆ. ಐ ಥಿಂಕ್ ಟು ಮೆಲ ಇನ್ನು ಗೌರ್ಮೆಂಟ್ ಫೇಸ್ ವ್ಯಾಲ್ಯೂನ ಸೆಂಟ್ರಲಿಂದ ಸ್ವಲ್ಪ ಫೋರ್ಸ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅದೆಲ್ಲ ಸಿ ವೆನ್ ಸಂಬಡಿ ಈಸ್ ಕೋಆಪ್ರೇಟಿಂಗ್ ಮಿನಿಸ್ಟರ್ ಸ್ಥಾನದಲ್ಲಿ ಇದ್ದವರು, ದೆನ್ ಐ ಥಿಂಕ್ ನೋಡಿಕೊಂಡು ಮಾಡಬೇಕಾಗ್ತದೆ. ನಾನು ಹೆಚ್ಚು ಅದ್ರ ಬಗ್ಗೆ ನಾನು ಏನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ಐ ಆಮ್ ನಾಟ್ ಅನ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರ್ ಎನಿಥಿಂಗ್. ಸರ್ಕಾರಕ್ಕೆ ದೊಡ್ಡ ಮಾಡಿದ್ರೆ ಡ್ಯಾಮೇಜ್ ಅಂತ ಅನ್ಸಲ್ಲ ಸರ್? ಡ್ಯಾಮೇಜ್ ಮಾಡಬೇಕಂತಲೇ ಇವ್ರು ಮಾಡ್ತಾ ಇರೋದಲ್ಲ, ತಪ್ಪುಗಳೇನು ಆಗಿಲ್ವಾ? ಅಲ್ಲ, ನನಗೆ ನಾನು ಅದು ಏಜೆನ್ಸಿ ಹೇಳೋಣ, ಇಲ್ಲ ನೀವು ಹೇಳೋರ, ಅದು ಏಜೆನ್ಸಿ ಇದೆ ತಾನೇ. ಸಿ ಲೆಟ್ ದಟ್ ಏಜೆನ್ಸಿ ಡೂ ದೇರ್ ಡ್ಯೂಟಿ. ಅವ್ರ ಏಜೆನ್ಸಿಯವ್ರು ಡ್ಯೂಟಿ ಮಾಡಬೇಕು, ಅವಾಗ ತಾನೇ ನಿಮಗೆ ಗೊತ್ತಾಗೋದು. ಏಜೆನ್ಸಿ ಯಾವಾಗಲೂ ಡ್ಯೂಟಿ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.